ಸಚಿವ ಬಿಸಿ ನಾಗೇಶ್ ನಿವಾಸದ ಮೇಲೆ ಮುತ್ತಿಗೆ ಪ್ರಕರಣ ಸಂಬಂಧಪಟ್ಟಂತೆ ಟಿವಿ 5 ಗೆ ಮಾಹಿತಿ ನೀಡಿದ್ದಾರೆ ಸಚಿವ ಬಿಸಿ ನಾಗೇಶ್ ನಿವಾಸದ ಮೇಲೆ ಮುತ್ತಿಗೆ ಪ್ರಕರಣ ಸಂಬಂಧಪಟ್ಟಂತೆ ಟಿವಿ 5 ಗೆ ಸಚಿವ ಬಿಸಿ ನಾಗೇಶ್ ಪುತ್ರ ವಿಶ್ವದೀಪ್ ಹೇಳಿಕೆಯನ್ನು ನೀಡಿದ್ದಾರೆ ನಿನ್ನೆ ಮಧ್ಯಾಹ್ನ 20-25 ಜನ ಅಧಿಕಾರ ಕೂಗುತ್ತಾ ಬಂದ್ರು ಮನೆಯ ಗೇಟ್ ಬಳಿ ಎನ್ಎಸ್‌ಯುಐ ಕಾರ್ಯಕರ್ತರು ಒಳಗಡೆ ಬಂದ್ರು ಕಾರ್ಯಕರ್ತರ ಕಂಟ್ರೋಲ್ ಗೆ ಪೊಲೀಸರು ಪ್ರಯತ್ನಿಸಿದರು ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಅಪ್ಪ ನನಗೆ ಧೈರ್ಯವಾಗಿದ್ರು ಇರು ಅಂತ ಹೇಳಿದ್ರು ಆದರೂ ಪ್ರತಿಭಟನಾಕಾರರಿಂದ ಮನೆಗೆ ಬೆಂಕಿ ಹಚ್ಚುವಂತ ಏನು ಒಂದು ಪ್ರಯತ್ನ ನಡೆಯಿತು ಇದರಿಂದ ಸಹಜವಾಗಿ ಮನೆಯವರಿಗೆ ಆತಂಕ ಶುರುವಾಗಿದೆ ಆದರೆ ನೆನ್ನೆಯ ಘಟನೆಯಿಂದ ಮಕ್ಕಳು ಕೂಡ ಭಯದಿಂದ ಇದ್ದಾರೆ ಘಟನೆ ಬಗ್ಗೆ ಆತಂಕವನ್ನ ಶಿಕ್ಷಣ ಸಚಿವರ ಪುತ್ರ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಶಿಕ್ಷಣ ಸಚಿವರ ಸೊಸೆ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ सचिव मन मेले एनएसयूआई कार्यकर्त अल नौ विचार शिक्षण सचिव मगरक विश्वदीप कूड़ा नम जो वोड़ता होती सर नमस्ते यहाँ आयु इश् गंटे अरे अरउंड 1:15 अस्टे इपत् जन स्लोगन कूकबंद सर ना आचे कड़े प्रोटेस्ट अंदकू इतमी अस्ट आगे 2 मिनिट्स गेटेल ओदूल बंदू ಸೋ ಒಳಗ ಬಂದ ಕೂಗಕ್ಕೆ ಶುರು ಮಾಡಿದ ತಕ್ಷಣ ನಮ್ಮ ಪಪ್ಪಿ ಅವರು ತಕ್ಷಣ ಪೊಲೀಸ್ ಗೆ ಇನ್ಫಾರ್ಮ್ ಮಾಡಿದ್ರು ಸೋ ಇನ್ಫಾರ್ಮ್ ಮಾಡಿದ ತಕ್ಷಣ ಒಂದು 5 ಮಿನಿಟ್ಸ್ ಅಲ್ಲಿ ಪೊಲೀಸ್ ಬಂದ್ರು ಬಂದ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಿದ್ರು ಬಟ್ ಅವರು ಸ್ವಲ್ಪ ಕ್ರೌಡ್ ರಾಶ್ ಇದ್ದಿದ್ರಿಂದ ಒಂಚೂರು ಟೈಮ್ ತಗೊಂತು ಒಂದು 15 20 ನಿಮಿಷ ಮೇಲೆ ಇದ್ದರು ಮನೆಯಲ್ಲಿ ಯಾರ್ಯಾರು ಇದ್ದರು ಸರ್ ಮನೆಯಲ್ಲಿ ನಾನು ಒಬ್ಬನೇ ಇದ್ದೆ ನಾನು ಒಬ್ಬನೇ ಇದ್ದಿತ್ತು ಮನೆಯಲ್ಲಿ ನಿಮ್ಮ ತಾಯಿ ಅವರು ಇಲ್ಲ ಇರಲಿಲ್ಲ ಅಮ್ಮ ಇರಲಿಲ್ಲ ಅವರು ಯಾವ ತರ ಒಂದು ಪ್ರತಿಭಟನೆ ಮಾಡಿದ್ರು ಅದೇ ಜೋರಾಗಿ ಕೂಗಾಡ್ಕೊಂಡು ಇದು ಮಾಡ್ತಿದ್ರು ಆಮೇಲೆ ಅವರದು ಅದೇನೋ ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಹಚ್ಚದು ಇನ್ನೊಂದು ಏನಾಗುತ್ತೆ ಮನೆಗೆ ಬೆಂಕಿ ಹಾಕುವ ಪ್ರಯತ್ನವನ್ನ ಕೂಡ ಮಾಡಿದ್ರು ಅಂತ ಹೇಳಿಬಿಟ್ಟು ಅರಗಾಗ ನಾನು ಎಂದರೂ ಕೂಡ ಆರೋಪ ಮಾಡಿದ್ರು ಅದೇನೆ ಅದೇ ಅದನ್ನ ಪೊಲೀಸ್ ಅವರ ಇನ್ಕ್ವೈರಿ ಇಲ್ಲಿ ಗೊತ್ತಾಗಬೇಕು ಅದರ ಬಗ್ಗೆ ನಾನು ಕಮೆಂಟ್ ಮಾಡಕ್ಕಲ್ಲ ಸೋ ಇನ್ಕ್ವೈರಿ ಆಗಲಿ ಏನಾಗಿದೆ ಗೊತ್ತಾಗುತ್ತೆ ಈಗ ಅವರ ಮೇಲೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರಾ ಕಂಪ್ಲೇಂಟ್ ನಮ್ಮ ಪಿಎರ್ ಪ್ರತ್ಯಕ್ಷ ದಕ್ಷಿ ಇದ್ರಲ್ಲ ಸೋ ನಾನು ಆಚೆ ಬಂದಿರಲಿಲ್ಲ ನಾನು ಮನೆ ಒಳಗಡೆನೆ ಇದ್ದೆ ಸೋ ಇವರು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಬಾಗ್ಲೆಲ್ಲ ಹಾಕಿಬಿಟ್ಟು ಪಾಪ ಇವರು ಇರಲಿಲ್ಲ ಅಲ್ಲಿ ಜನ ಅಲ್ಲಿ 25 30 ಜನ ಎಂಟರ್ ಆಗಿಬಿಟ್ಟಿದ್ರು ಸೋ ಇಲ್ಲಿ ಇಬ್ಬರು ಇದ್ದರು ಇಬ್ಬರು 3 ಜನ ಎಷ್ಟು ಜನ ಇದ್ದರು ಆ ಒಂದು ಘಟನೆಯಲ್ಲಿ ಅದೇ ಒಂದು 25 30 ಜನದ ಮೇಲೆ ಇದ್ದರು ಒಂದು ಅರೌಂಡ್ 30 35 ಇರಬಹುದು ಮ್ಯಾಕ್ಸಿಮಮ್ ಅವರೆಲ್ಲ ಕೂಡ ತಿಪ್ಟೂರ್ನವರೇನಾ ತಿಪ್ಟೂರ್ ಲೋಕಲ್ ಅವರು ಅಲ್ಲ ಅಂತ ನಮ್ಮ ಇಲ್ಲಿ ನೋಡಿದಿರೋರೆಲ್ಲ ಹೇಳ್ತಿದ್ದಾರೆ ಒಂದು ಯಾರೋ ಒಂದು ಇಬ್ಬರು 3 ಜನ ತಿಪ್ಟೂರ್ ಅವರು ಇರಬಹುದು ಅಷ್ಟೇ ಅಂತ ಹೇಳ್ತಿದ್ದಾರೆ ಈ ಘಟನೆ ಆಗಿದ್ಮೇಲೆ ನಿಮಗೆ ಏನು ಅನಿಸಿದೆ ಏನು ಅನ್ಸಲ್ಲ ಏನೇ ಡಿಫರೆನ್ಸಸ್ ಇದ್ದರೂ ಅದನ್ನ ಪೀಸ್ಫುಲ್ ಪ್ರೊಟೆಸ್ಟ್ ಅಲ್ಲೋ ಅಥವಾ ಒಂದು ಪ್ರೊಟೆಸ್ಟ್ ಮಾಡಕ್ಕೂ ಒಂದು ವೇ ಇದೆ ಅಲ್ವಾ ಯಾರದಾರು ಮನೆಗೆ ಹಿಂಗೆಲ್ಲ ನುಗ್ಗೋದು ಎಷ್ಟು ಸರಿ ಅಂತ ಅವರನ್ನ ಅವರೇ ಕ್ವೆಶ್ಚನ್ ಮಾಡ್ಕೋಬೇಕು ಇಲ್ಲಿ ಪ್ರತಿಭಟನೆ ಬಂದಿದ್ರಲ್ಲ ಅವರು ಅವ್ರ ಫ್ಯಾಮಿಲಿ ಎಲ್ಲ ಕ್ವೆಶ್ಚನ್ ಮಾಡ್ಕೊಳ್ಳಿ ಸರಿ ಇದೆಯಾ ಅವ್ರು ಮಾಡಿದ್ದು ಅಂತ ಅಷ್ಟೇ ಯಾರ್ಯಾರು ಭೇಟಿ ಕೊಟ್ಟಿದ್ರು ಡಿ ಸಿ ಎಸ್ ಪಿ ಈಗ ಐ ಜಿ ಪಿ ಬಂದಿದ್ದರು ಮತ್ತು ಗೃಹ ಸಚಿವರು ಅವರೇ ಬಂದಿದ್ದರು ಸೊಗಡು ಶಿವಣ್ಣ ಅವ್ರು ಬಂದಿದ್ದರು ನಿಮ್ಮ ತಂದೆಯವರಿಗೆ ತಿಳಿಸೋರು ವಿಚಾರ ವಿಷಯ ತಿಳಿಸಿದ್ದೀನಿ ಏನು ಹೇಳೋದು ಅದೇ ಅವರು ಸ್ವಲ್ಪ ಒಬ್ಬರೇ ಇದೀವಲ್ಲ ಅಂದರು ಬಟ್ ಅವ್ರು ಧೈರ್ಯವಾಗಿರೋ ಏನಾಗಲ್ಲ ಎಲ್ಲ ಇದ್ದಾರೆ ಅವರ ಅಣ್ಣನ ಮಗನಾಗಿರ್ತಕ್ಕಂಥ ಅವರು ಸಂಬಂಧಿಕರು ಕೂಡ ಜೊತೆ ಇದ್ದಾರೆ ಅವ್ರನ್ನೇ ಒಂದು ಮಾತಾಡಿಸ್ತೀನಿ ಸರ್ ಏನು ಹೇಳ್ತೀರಾ ಸರಿ ಒಂದು ಘಟನೆಗೆ ಸರ್ ಸುಮಾರು ಒಂದು ಕಾಲು ಗಂಟೆಯಲ್ಲಿ ನನಗೆ ಫೋನ್ ಬಂತು ನಾನು ಅಂಗಡಿಗೆ ಹೋಗ್ತಾಯಿದ್ದೆ ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ರು ಮಗಂಗೆ ಇಲ್ಲೇ ಕಾಂಪೌಂಡಲ್ಲಿ ಊಟ ಮಾಡಿಸ್ತಾ ಇದ್ರು ಇಮಿಡಿಯೇಟಾಗಿ ಜನ ಕೂಗು ಹಾಕ್ಕೊಂಡು ಗುಂಪು ಸಮೇತ ಈ ಮನೆ ಆ ಮನೆ ಎರಡೂ ಗೇಟಿಂದ ಒಳಗೆ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರು ಅವ್ರಿಗೆ ಗಾಬರಿ ಆದ ತಕ್ಷಣ ನನಗೆ ಫೋನ್ ಮಾಡಿದ್ರು ಪೊಲೀಸ್ನವ್ರಿಗೆ ನಾನು ಇನ್ಫಾರ್ಮ್ ಮಾಡಿದೆ ಇಮಿಡಿಯೇಟಾಗಿ ಪೊಲೀಸ್ನವರು ಬಂದರು ಅಷ್ಟರಲ್ಲಿ ಏನಾಗಿದೆ ಗೇಟಿಂದ ಒದ್ದು ಅವ್ರು ಒಳಗೆ ಬಂದು ಇಲ್ಲಿ ಕಿರ್ಚಾಟ ಆಗಿ ಎಲ್ಲ ಆಗಿತ್ತು ಸರ್ ಸರ್ ಮನೆಗೆ ಬೆಂಕಿ ಹಚ್ಚುವ ಒಂದು ಪ್ರಯತ್ನವನ್ನು ಎನ್ಎಸ್ಯು ಕಾರ್ಯಕರ್ತರು ಮಾಡಿದ್ರು ಅಂತ ಹೇಳಿದ್ರು ಸರ್ ಕಾಂಪೌಂಡ್ ಒಳಗೆ ಬೆಂಕಿ ಹಚ್ಚಿದ್ದಂತೂ ಚಡ್ಡಿಗೆ ನೀವು ಪೊಲೀಸ್ ದಾಖಲೆಲ್ಲ ನೋಡ್ಬೋದು ಹಚ್ಚಿರೋ ಪ್ರಯತ್ನ ಅಂತೂ ನಡೆದಿದೆ ಆ ಮಾಬಲ್ಲಿ ಅದು ಎಕ್ಸ್ಟ್ರೀಮಿಟಿಗೂ ಹೋಗ್ಬೋದು ಇಲ್ಲ ಅಂತ ನಾವು ಹೇಳಲ್ಲ ಎಕ್ಸ್ಟ್ರೀಮಿಟಿಗೂ ಹೋಗ್ಬೋದು ಸರ್ ಸರ್ ಈ ಒಂದು ಪ್ರಕರಣದಲ್ಲಿ ಎಲ್ಲರೂ ಕೂಡ ತುಮಕೂರು ಮೂಲದವರ ಅಥವಾ ತಿಪ್ಟೂರಿನವರೇನಾ ಅಥವಾ ಬೇರೆ ಯಾರಾದರೂ ಇದ್ದಾರೆ ಸರ್ ನಮಗಿಲ್ಲಿ ನಮ್ಗೆ ಗೊತ್ತಿರೋ ಜನಗಳು ಹೇಳಿರೋ ಪ್ರಕಾರ ತಿಪ್ಟೂರಿನವ್ರು ಅಷ್ಟೊಂದು ಜನ ಕಾಣಲಿಲ್ಲ ಅಂತ ಹೇಳಿದ್ರು ಸರ್ ಬಟ್ ಎಕ್ಸಾಕ್ಟ್ ರಿಪೋರ್ಟ್ ಪೊಲೀಸ್ನವ್ರ ಹತ್ರ ಗೊತ್ತಾಗ್ಬಿಡುತ್ತೆ ಈ ಘಟನೆ ನಡೆದ ಮೇಲೆ ನಿಮ್ಗೆ ಏನು ಅನಿಸಿದೆ
ಸರ್ ಮನೆಯಲ್ಲೆಲ್ಲ ಹೆಣ್ಮಕ್ಳು ಎಲ್ಲ ಗಾಬರಿಯಾಗೇ ಇದ್ದಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇದ್ದಾರೆ, ಅವರು ಗಾಬರಿ ಕೇಳ್ತಾರೆ, ಅಪ್ಪ ಆಚೆಗೆ ಹೋಗ್ಬೋದಾ ಮಾಡ್ಬೋದಾ, ಇಷ್ಟೊಂದು ಜನ ಇದ್ದಾರೆ, ಪೊಲೀಸ್ ಯಾಕೆ ಬಂದರು, ಈ ಥರ ಕ್ವಶನ್ಗಳು ಆಗಲೇ ನಿನ್ನೆ ರಾತ್ರಿಯಿಂದನೇ ಶುರು ಆಗಿದೆ. ಬಟ್ ಪ್ಯಾನಿಕ್ ಒಂಥರ ಒಂಥರ ಪ್ಯಾನಿಕ್ ಅಟ್ಯಾಕ್ ಅಂತಾರಲ್ಲ ಆ ಥರ ಆಗಿದೆ ಸರ್. ಇದಿಷ್ಟು ಕೂಡ ಏನೋ ಶಿಕ್ಷಣ ಸಚಿವರ ಮಗಳವರ ಒಂದು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, ಟಿ5 ಕನ್ನಡ, ತುಮಕೂರು.